ಕೊಡಚಾದ್ರಿ ಮೀಸಲು ಅರಣ್ಯ ಅಣ್ಣ ಇಲ್ಲ, ನಾವು ರೂಮಿಗೆ ಬೆಳಕಿನ ನಾಡು ಜೋಗಕ್ಕೆ ಸ್ವಾಗತ. 7 ಇಸ್ ಅ ಲಕ್ಕಿ ನಂಬರ್, ಹೀಗೆ ಉಂಟು ಗೈಸ್. ಸೊ ಹಾಗೆ ಒಂದು ರಿಲ್ಯಾಕ್ಸೇಷನ್ಗೆ ಅಂತೇಳಿ ವಾಕಿಂಗ್ ಮಾಡ್ತಾ ಇದ್ದೇವೆ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಕುಂದಾಪುರ ವ್ಲಾಗ್. ಕರೆಂಟ್ಲಿ ಊಟ ಎಲ್ಲ ಆಗಿ ನಾವೀಗ ಹೊರಟಿದ್ದೇವೆ. ಈಗ ನಾವು ಮೇಯ್ನಾಗಿ ಶಿವಮೊಗ್ಗಕ್ಕೆ ಹೋಗಬೇಕು. ಶಿವಮೊಗ್ಗದಲ್ಲಿ ನಮ್ಮದು ನಿಯರ್ ಜೋಗ್ ಫಾಲ್ಸ್ ನಮ್ಮ ಸ್ಟೇ ಬುಕ್ ಆಗಿದೆ. ಸೊ ಇನ್ನಿಗೆ ಇಲ್ಲಿಂದ ನಾವೀಗ ಡೈರೆಕ್ಟ್ ಅಲ್ಲಿಗೆ ಹೋಗುವಂಥದ್ದು. ಬನ್ನಿ ಹಾಗಾದರೆ ಹೋಗೋಣ, ಹೋಗೋಣ ಬನ್ನಿ ಜನರೇ. ಫುಲ್ ಕಾಂಕ್ರೀಟ್ ರೋಡ್ ಆದ ಕಾರಣ ಫುಲ್ ಹೆದರಿಕೆ ಆಗ್ತಾ ಉಂಟು ಬಿಡಲಿಕ್ಕೆ. ಬಟ್ ಲೈಕ್ ಇದು ಬಿಸಿಲೆ ಘಾಟಿನ ಫೀಲ್ ಬರ್ತಾ ಉಂಟು, ಆದರೆ ಇದು ಬಿಸಿಲೆ ಘಾಟಿಗಿಂತ ಹೆವಿ ಉಂಟು. ಯಾವ ಘಾಟ್ ಅಂತ ಗೊತ್ತಿಲ್ಲ. ಒನ್ಸ್ ನಾನು ರೀಚ್ ಆದಮೇಲೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಘಾಟ್ನ ನೇಮನ್ನು ನಾನು ಇಲ್ಲಿ ಕ್ಯಾಪ್ಷನಲ್ಲಿ ಕೊಡ್ತೇನೆ. ಈ ರೋಡಲ್ಲಿ ನಾನು ಹೋಗ್ತಿರ್ತೆ ಫಸ್ಟ್, ಅಂಥದ್ರಲ್ಲಿ ಎಂಥ ಸೀನರಿ ನೋಡಿ, ಫಾಗಿ ಟೈಪಲ್ಲಿ. ಇದು ಹೊಸನಗರಕ್ಕೆ ಕನೆಕ್ಟ್ ಆಗ್ತದೆ, ಮತ್ತು ಇದು ರಾಣಿಬೆನ್ನೂರಿಗೆ 136 ಕಿಲೋಮೀಟರ್ ಅಂತೇಳಿ ಏನೋ ಇತ್ತು ಬೋರ್ಡು. ಸೊ ನಾನು ಕರೆಕ್ಟಾಗಿ ಯಾವ ಲೊಕೇಶನಲ್ಲಿ ಇದ್ದೇನೆ ಅಂತ ಹೇಳೋದು ನನಗೆ ಐಡಿಯಾ ಇಲ್ಲ ಪ್ರಾಪರಾಗಿ. ಸೊ ಯಾವುದೋ ಒಂದು ಘಾಟ್ ಅಂತ ಫೀಲ್ ಆಗ್ತಾ ಉಂಟು, ಬಟ್ ಯಾವ ಘಾಟ್ ಅಂತ ಕೂಡ ಗೊತ್ತಿಲ್ಲ. ಶ್ರೀ ಹೂಫ್, ನಾವು ಇವತ್ತು ಒಮ್ಮೆ ಜೋಗ್ ಫಾಲ್ಸಿಗೆ ಒಮ್ಮೆ ವಿಸಿಟ್ ಮಾಡುವ ಅಂತ ಹೇಳಿದ್ದೇವೆ ಈವ್ನಿಂಗ್, ಬಟ್ ದಟ್ ಈಸ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್ ಹೋದ ಮೇಲೆ ಗೊತ್ತಾಗ್ತದೆ. ಇಫ್ ಇನ್ ಕೇಸ್ ನಾವು ಬೇಗ ರೀಚ್ ಆದರೆ, ಟೈಮ್ ಸಿಕ್ಕಿದರೆ. ಟೈಮ್ ಸಿಕ್ಕಿದರೆ ಹೋಗಿ ಬರ್ತೇವೆ ಹಾಗೆ. ಸೊ ನಾಳಿನ ಗಮ್ಮತ್ತು ಅದು ಬೇರೆ, ನೆಕ್ಸ್ಟ್ ಲೆವೆಲ್ ಅದು. ನೋಡಿ ನಾಳಿನ ವ್ಲಾಗ್, ಈ ವ್ಲಾಗ್, ಇದರ ಪ್ರೀವಿಯಸ್ ವ್ಲಾಗ್ ನೋಡೋದಿದ್ರೆ ನೋಡಿ. ಸೊ ಕಂಟೆಂಟ್ ಮಾತ್ರ ಕ್ರೇಜಿ ಇರ್ತದೆ, ಹೊಸ ಹೊಸ ಪ್ಲೇಸ್. ಶಿವಮೊಗ್ಗ ಜಿಲ್ಲೆ, ಓಕೆ, ಯು ಆರ್ ಫೈನಲಿ ಎಂಟರ್ಡ್ ಶಿವಮೊಗ್ಗ ಡಿಸ್ಟ್ರಿಕ್ ಕೊಡಚಾದ್ರಿ ಮೀಸಲು ಅರಣ್ಯ. ಓ, ಟಿಲ್ಲರ್ ಅಲ್ಲಿ ಹುಡ್ತಾ ಇದ್ದಾರೆ, ರೇರ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ ಅದು ಟಿಲ್ಲರ್. ಏಜ್ ನೆಡ್ತಾ ಇದ್ದಾರೆ. 20 ಕಿಲೋಮೀಟರ್ಸ್ ಕಾರ್ಗಲ್ಲಿಗೆ ನೋಡಿ ವ್ಯೂ. ಆಲ್ರೆಡಿ ಸರ್ವಿಸ್ ಡೆಡ್ ಲೈನಲ್ಲಿ ಉಂಟು, ಪ್ಲಸ್ ನಮ್ಮ ಫ್ರಂಟ್ ಟೈರ್ ಕೂಡ ಅದರ ಕೊನೆಯ ಹಂತದಲ್ಲಿ ಉಂಟು. ಹೊಸಗದ್ದೆ ಅಣ್ಣ, ಇವ ಯಾರೇ? ಓಕೆ, ಲಾಲಿಪಾಪ್ ತಿಂತ ಇದ್ದಾರೆ ಅಕ್ಕ. ಬೆಳಕಿನ ನಾಡು ಜೋಗಕ್ಕೆ ಸ್ವಾಗತ ಅಂತ ಹೇಳಿ ಬೋರ್ಡ್ ಇತ್ತು. ಎಸ್ 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 ಎಸ್, ಕಮ್ ಆನ್. ಉಡುಪಿ ಉಪಹಾರ ಒಟ್ಟಿಗೆ ಉಂಟಲ್ಲ, ಓಕೆ. ಹೋಗಿ ಸರ್, ಇದ್ರು ಇಲ್ಲ, ನಾವು ರೂಮಿಗೆ. ಹಾಂ, ಇಲ್ಲೇ ರೂಮ್ ಎದುರುಗಡೆ.
ಸರಿ. Nice parking. ನಾವೀಗ ಅಲ್ಲಿ ಪಾನಿಪುರಿ ಒಂದು ಪಾನಿ ಅಲ್ಲ ಮಸಾಲ ಪುರಿ ತಿಂದು ಈಗ ಬರ್ತಾ ಇದ್ದೇವೆ ಹೀಗೆ. ಸೊ ಎಂತಂತ ಹೇಳಿದರೆ ನಾವು ರೂಮಿಂದ ಒಂದು ಕಿಲೋಮೀಟ್ರ್ ಈಚೆ ವಾಕಿಂಗ್ ಬಂದೆವು. ಸ್ವಲ್ಪ ಪೈನ್ ಬಾಡಿ ಪೈನ್ ಎಲ್ಲ ಬರ್ತಾ ಉಂಟು. ಸೊ ಹಾಗೆ ಒಂದು ರಿಲ್ಯಾಕ್ಸೇಷನಿಗೆ ಅಂತೇಳಿ ವಾಕಿಂಗ್ ಮಾಡ್ತಾ ಇದ್ದೇವೆ. ಸೊ ಗೈಸ್ ಈಗ ನಾವು ನಿಮಗೆ ನೋಡ್ಬೋದು ನಮಗೆ ಪ್ಲೇಸಿನ ಹೆಸರು ಎಂತ ಕಾರ್ಗಲ್ ಕಾರ್ಗಲ್ ಅಂತ ಹೇಳುವ ಪ್ಲೇಸಲ್ಲಿ ಇದ್ದೇವೆ. ಸೊ ನಿಮಗೆ ನಮ್ಮದು ಪ್ಲೇಸ್ ವಿಸಿಬಿಲಿಟಿ ಇರ್ಬೋದು. ಸೊ ಬನ್ನಿ ಹಾಗಾದರೆ. ಇದೀಗ ನಾವೀಗ ಸ್ಟೇ ಆದ ರೂಮು ಮಂದಾರ ಅಲ್ಲ ಮಂದಾರ ಲಾಡ್ಜ್. ಹಾಂ, ಸೊ ಈಗ ನಮ್ಮ ನಮ್ಮ ಸ್ಮೆಲ್ ಕೂಡ ಒಳ್ಳೆದುಂಟು. ನಂಬರ್ ನೋಡ್ಬೋದು 107 7 ಇಸ್ ಅ ಲಕ್ಕಿ ನಂಬರ್. ಹಾಗೆ ಈಗ ನಾವು ನಮ್ಮ ರೂಮ್ ತೋರಿಸೋದಾದರೆ ಹೀಗೆ ಉಂಟು ಗೈಸ್. ಎರಡು ಬೆಡ್ಡು, ಲೈಟ್ ನೋಡ್ಬೋದು, ಫ್ಯಾನು, ಮೊಬೈಲ್ ಸಾಕೆಟ್ ಬೇಕಾದಷ್ಟು ಉಂಟು, ಎರಡು ಪ್ಲಸ್ ಒಂದು ಇಲ್ಲಿ ಮೂರು. ನಾವು ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೇವೆ. ಎಲ್ಲ ಚಾರ್ಜಿಂಗ್ ಆಗ್ತಾ ಉಂಟು. ಅಲ್ಲಿ ಒಂದು ನಿಪ್ಪಟ್ಟು ಉಂಟು, ಮತ್ತು ಇವರದ್ದು ಮ್ಯಾನುವಲ್ ಉಂಟು. ಇಲ್ಲಿ ನಿಯರ್ ಬೈ ಯಾವುದೆಲ್ಲ ಪ್ಲೇಸಸ್ ಉಂಟು, ಎಷ್ಟೆಷ್ಟು ಕಿಲೋಮೀಟ್ರ್ ಅಂತೇಳಿ ಮ್ಯಾನುವಲ್ ಹಾಕಿದ್ದಾರೆ. ಸೊ ಇವತ್ತಿಗ ಟೈಮಿಗೆ ಒಂದು 9 ಆಯಿತು. ನಾಳೆ ಪ್ಲ್ಯಾನಿಗೆ ಅಂತಂತೇಳಿ ನಾವು ಇವತ್ತು ಪ್ಲ್ಯಾನ್ ಮಾಡ್ತೇವೆ ನೈಟ್ ಕೂತ್ಕೊಂಡು. ಅದಾದಮೇಲೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಏಳುವಂಥ ಪ್ಲ್ಯಾನು. ಆರೂವರೆ ಹಾಂ, ಮತ್ತೆ 7 ಜೋಗಿಗೆ ಹೋಗಿ ಬರೋದು. ಹೋಗಿ ಬರುವಾಗ ಹೋಗಿ ಒಂದು 9 ಗಂಟೆ ಜೋಗಿಂದ ಈ ಕಡೆ ಬರುವಂತ. ರೈಡ್ ತುಂಬ ಕಿಲೋಮೀಟ್ರ್ ತುಂಬ ಉಂಟು. ನಾಳೆ ತುಂಬ ಸ್ಟ್ರೆಚ್ ಮಾಡ್ತೇವೆ ನಾವು ಡೈರೆಕ್ಟ್, ಮತ್ತೆ ಈವ್ನಿಂಗ್ ಪುತ್ತೂರಿಗೆ ರೀಚ್ ಆಗಬೇಕು. 300 ಹಾಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂಟಿಲ್ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್. ಟು ರೈಡ್ ಕಂಪ್ಲೀಟ್ ಆದಮೇಲೆ ಎಲ್ಲದಕ್ಕೂ ರಿಪ್ಲೈ ಕೊಡ್ತೇನೆ. ಇಲ್ಲಿ ಗೆದ್ದಾಗ ಫುಲ್ ಮಳೆ ಜೋರಂಗ ಆಯ್ತಾ ಇಲ್ಲ ಕಣಣ್ಣ. ಶೀಟ್, ಎಂತ ವ್ಯೂ ಮಾರೇ. ಊಹ್ ಬ್ರೋ.